ಆಯ್ತಪ್ಪ. ಈಗ ಇದು ಪ್ರಪಂಚ ನಮ್ಗೆ ಕಣ್ಣಿಗೆ ಕಾಣ್ತದೆಲ್ಲ, ಇದು ನಿಜಾನಾ ಅಂತ ಪ್ರಶ್ನೆ. ಇಸ್ ಇಟ್ ರಿಯಲ್ ಅಂತ, ಇದು ಪ್ರಪಂಚ ಸತ್ಯ ಅನ್ನೋ ಹೇಳೋಷ್ಟು ಜನ ಕೈ ಎತ್ತಿಯಪ್ಪ. ದೋಸು ಸೇರಿಸ್ ವರ್ಲ್ಡ್ ಇಸ್ ರಿಯಲ್, ನಿಜ ಅಂತ ಹೇಳೋ ಕೈ ಎತ್ತಿ. ಅಲ್ಲ ನಾನು ಹೇಳಿದಂತ ಮಾಡಿ, ನಾನು ಇವ್ರು ಬೈತಾರ ಅಂತ ಹೇಳಬೇಡಿ, ಮಾಯಾಶಕ್ತಿ ಅಂತ ಹೇಳಬೇಡಿ. ನಿಮಗೆ ಇದು ಪ್ರಪಂಚ ನಿಜ ನಿಜ ಅನ್ನೋ ಅನುಭವ ಇರೋ ಎಟ್ ಕೈ ಎತ್ತಿ. ಗಾಯತ್ರಿ ಕ್ವಶನ್ ಇಸ್ ಕ್ಲಿಯರ್? ದೋಸು ಸೇ ದ ವರ್ಲ್ಡ್ ಇಸ್ ರಿಯಲ್ ಆ್ಯಂಡ್ ಪೀಪಲ್ ಸಿಟಿಂಗ್ ಹಿಯರ್ ಆರ್ ರಿಯಲ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. Afraid to raise. ಏನು ಪ್ರಕಾರ ಪ್ರತಾಪ್, ನೀವು ಒಪ್ಕೊಳ್ಳಲ್ವ, ನೀವು ಯು ಆರ್ ನಾಟ್ ರಿಯಲಿಸ್ಟಿಕ್. ನೋ ನೋ ನೋ, ಐ ಆಮ್ ಸೇಯಿಂಗ್ ಯುವರ್ ಎಕ್ಸ್ಪೀರಿಯನ್ಸ್, ಐ ಆಮ್ ನಾಟ್ ಸ್ಪೀಕಿಂಗ್ ಆಫ್ ದಿ ಥಿಯರಿ. ನೌ ಐ ಆಮ್ ಸೇಯಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಐ ಫೀಲ್ ಇಟ್ಸ್ ರಿಯಲ್. ಸೊ ಯುವರ್ ವೈಫ್ ಇಸ್ ರಿಯಲ್? If I keep on imagining it, it becomes a problem. ಏನ್ರಿ ಪೇಪರ್, ಇದು ರಿಯಲ್ ಏನ್ರಿಪ್ಪ, ಇದು ರಿಯಲ್ ಏನ್ರಿ? ಎಸ್ ಅರ್ ನೋ ನೋ, ಏನ್ರಿ ಇದು ಇದು ನಿಜನೋ ಸುಳ್ಳು? ಏನ್ ಕಾಣ್ತಾ ಇದೆ? ಈ ಏಜ್ಗೆ ರಿಯಲ್ ಅಂತ ಬಂತ? ಅಲ್ಲ ಇದೇನು ರಿಯಲ್ಲೋ ಅನ್ ರಿಯಲ್ ಅಂತ ಹೇಳ್ತೀರಾ? ಇದು ರಿಯಲ್ಲೋ ಅಲ್ಲೋ ಅಂತ ಹೇಳ್ತೀರಾ? ಖಂಡಿತ ರಿಯಲ್ ಅಲ್ಲ. ನೀವು ಅಲ್ಲ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವು ಏನು ಹೇಳ್ತೀರ ಅನ್ ರಿಯಲ್ ಅಂತ ಹೇಳಿ ಮಾಯ ಆಗಿಬಿಡ್ತದೆ. ಆಮೇಲೆ ಮತ್ತೆ ನೀವೇನು ನಿಮ್ಗೇನಾಗುತ್ತೆ ಗೊತ್ತಿಲ್ಲ ನಮಗೆ. ನೀವು ಕರೆಕ್ಟ್, ನೀವು ಏನು ಕಾಗಿದೆ ಅದ ನಿಮ್ಮ ಅನುಭವ ಏನು ಕರೆಕ್ಟಾಗಿ ಹೇಳ್ಬಿಡಿ. ಅಲ್ಲ ಔಟ್ ಆಫ್ ಸೈಡ್ ಔಟ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಹಾಂ ರಿಯಲ್ ಅಂತ ಹೇಳಿದ್ರೆ ಪುಟ್ರಾಜ್ ಅವ್ರು ಏನು ಹೇಳ್ತೀರಾ, ಇದು ರಿಯಲ್ಲ ಅನ್ ರಿಯಲ್ಲ? ಅಲ್ಲ ರೇ ನಿಮ್ಗೆ ನಿಮ್ಗೇನ್ರಿಯಮ್ಮ? ಅಲ್ಲ ಅವ್ರು ಅನ್ರಿ ಅಲ್ಲ, ಪಕ್ಕದಲ್ಲಿ ಕುತ್ಕೊಂಡವ್ರು. ಇದು ನಿಮ್ಮ ನಿಮ್ಗೆ ನಿಮ್ಮ ದೃಷ್ಟಿ ರಿಯಲ್ ಅನ್ ರಿಯಲ್? ಇದು ರಿಯಲ್. ಹಾ ಸ್ಮಿತಾ ಅನ್ ರಿಯಲ್. ಮುರಳಿ ಗಾಯತ್ರಿ ಥಿಯರಿ. ಸೊ ವಾಟ್ ಇಸ್ ಥಿಯರಿ ಅಂಡ್ ವಾಟ್ ಇಸ್ ಪ್ರಾಕ್ಟಿಕಲ್? ಪ್ರಾಕ್ಟಿಕಲ್ ಇಸ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಅನ್ರಿಯಲ್. ಎಕ್ಸ್ಪೀರಿಯನ್ಸ್ ಈಸ್ ಅನ್ರಿಯಲ್, ಎಕ್ಸ್ಪೀರಿಯನ್ಸ್ ಶುಡ್ ಬಿ ಅನ್ರಿಯಲ್ ಅಂತ ಹೇಳಿದ್ರು. ಅಂದರೆ ಅನುಭವ ಅನ್ರಿಯಲ್ ಆಗಬೇಕು ಅಂತ. ಆಯಿತಾ, ನನಗೆ ಗೊತ್ತಿದೆ ಅದು ರಿಯಲ್ ಅಲ್ಲ ಅಂತ, ಬಟ್ ನನಗೆ ಅನುಭವದ ಏನಾಗುತ್ತೆ ರಿಯಲ್ ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ರೈಟ್, ಇದು ನೀವೆಲ್ಲ ಒಪ್ಕೊಳ್ತೀರಾ? ಈಗ ರಿಯಲ್ ಅಂದರೆ ಏನು, ಅನ್ರಿಯಲ್ ಅಂದ್ರೆ ಹೇಳ್ಬಿಡ್ತೇನೆ. ವಾಟ್ ಇಸ್ ರಿಯಲ್ ಆ್ಯಂಡ್ ವಾಟ್ ಇಸ್ ಅನ್ರಿಯಲ್ ಐ ವಿಲ್ ಟೆಲ್ ಯು. ಓಕೆ, ಸತ್ಯ ಯಾವುದು, ಸುಳ್ಳು ಯಾವುದು, ಮಿಥ್ಯ ಯಾವುದು, ಸತ್ಯ ಅಸತ್ಯ ಮತ್ತು ಮಿಥ್ಯ. ಸೊ ನಾನೀಗ ಪ್ರಶ್ನೆ ಕೇಳ್ತೇನೆ. ಸತ್ಯ ಅಂದರೆ ಶಾಶ್ವತವಾಗಿ ಸದಾ ಕಾಲ ಇರೋದು ಸತ್ಯ. ವಾಟ್ ಈಸ್ ದೇರ್ ಆಲ್ ದ ಟೈಮ್ ಇಸ್ ಸತ್ಯ. ಓಕೆ, ವಾಟ್ ಈಸ್ ನಾಟ್ ದೇರ್ ಎನಿ ಟೈಮ್ ಇಸ್ ಕಾಲ್ಡ್ ಅಸತ್ಯ, ಫಾಲ್ಸ್. ರೈಟ್, ಸತ್ಯ ಮೀನ್ಸ್ ವಿಚ್ ಇಸ್ ದೇರ್ ಆಲ್ ದ ಟೈಮ್, ಯಾವಾಗಲೂ ಶಾಶ್ವತವಾಗಿ. ರೈಟ್, ಎಟರ್ನಲಿ ಇಸ್ ದೇರ್. ಸೊ ಮಿಥ್ಯ ಮೀನ್ಸ್ ಸಮ್ಟೈಮ್ಸ್ ಇಟ್ ಇಸ್ ದೇರ್, ಸಮ್ಟೈಮ್ಸ್ ಇಟ್ಸ್ ನಾಟ್ ದೇರ್. ಕೆಲವು ಕಾಲ ಇರುತ್ತೆ, ಕೆಲವು ಕಾಲ ಇರುವುದಿಲ್ಲ. ಅಸತ್ಯ ಮೀನ್ಸ್ ನಾಟ್ ದೇರ್. ರೈಟ್, ಇಲ್ವೇ ಇಲ್ಲ. ಈಗ ನಾನು ಒಂದೊಂದಾಗಿ ಹೇಳ್ತೇನೆ ನಿಮಗೆ. ಐ ಲಾಸ್ಟ್ ಒನ್ ಬೈ ಒನ್. ಸನ್ ಸತ್ಯನೋ ಅಸತ್ಯನೋ? ಸೂರ್ಯ ಸದಾಕಾಲ ಇದ್ದಾನ ಅವನು? ಅರೆ ನಿಮ್ಗೆ ಕಂಡ್ರಕ್ಕೆ ತಾನೇ ಇರೋದು, ನಿಮ್ ಕಾಣದಿರೋದು ಇಲ್ತಾನ? ನಿಮ್ಮ ಪ್ರೂಫ್ ಏನೋ ಕಡೆಗೆ, ನಿಮಗೆ ಕಾಣುತ್ತಾನೆ? ನಾನು ನಿಮ್ಗೆ ಬೇರೆ ಇದ್ದಾರೆ ಅಂತ ನೀವು ಅದಕ್ಕೆ ನಿಮ್ದು ಹೇಳ್ಬಿಡಿ. ನನ್ ನಿಮಗೆ ಸದಾಕಾಲ ಸೂರ್ಯ ಕಾಣ್ತಾನ? ಕಾಣೋದಿಲ್ಲ. ಯಾವ ಕಾಣೋದಿಲ್ಲ? ಸೂರ್ಯಾಸ್ತ ಆದ ಕಾಣಲ್ಲ. ನಿಮ್ ಗಾರ್ಡ್ ಇದ್ದಲ್ಲಿ ಸೂರ್ಯ ಇದ್ದಾರೆ ನಿಮ್ಗೆ? ಹೌದು, ಇದು ಕಣ್ಣಿಗೆ ನಾವು ಇದು ಯಾವಾಗಲೂ ನಮ್ಗೆ ಏನು ಅನುಭವ, ಅನುಭವದ ಬಗ್ಗೆ ಪ್ರಶ್ನೆ. ಸೂರ್ಯನ ಅನುಭವ ನಿಮ್ಗೆ ಸದಾಕಾಲ ಇದೆಯೋ ಇಲ್ವೋ ಅಂತ. ಹಾಗಿದ್ರೆ ಸತ್ಯನೋ ಅಸತ್ಯನೋ ಮಿಥ್ಯ ಅನ್ನೋದು? ಅಲ್ಲಲ್ಲ, ಇದು ಯಾವಾಗಲೂ ಪ್ರಶ್ನೆ ಅನುಭವಕ್ಕೆ ಸಂಬಂಧಪಟ್ಟದು. ನಾನು ಇಲ್ಲಿ ಇದು ಸತ್ಯನ ಅಂತ ಕೇಳಿದ ಅನುಭವಕ್ಕೆ ಸಂಬಂಧಪಟ್ಟದು.
ನೀವು ಅದ್ರ ಬಗ್ಗೆ ನೀವು ಅದನ್ನು ಸತ್ಯ ಅಸತ್ಯ ಅಂತ ಹೇಳಬೇಕಲ್ಲ, ನಿಮ್ಮ ಅನುಭವದ ಬಗ್ಗೆ ಹೇಳ್ತದೆ. ಯಾವುದು ಶಾಶ್ವತವಾಗಿ ಅನುಭವದಲ್ಲಿ ಇರುತ್ತೋ ಅದು ಸತ್ಯ, ಯಾವುದು ಕ್ಷಣಿಕ ಅನುಭವದಲ್ಲಿರುತ್ತೋ ಅದು ಮಿಥ್ಯ, ಯಾವುದು ಯಾವುದು ಇಲ್ಲವೇ ಇಲ್ಲವೋ ಅದು ಅಸತ್ಯ. ಸೂರ್ಯ ಅನ್ನೋದು ಮಿಥ್ಯ. ನಿಮ್ಮ ದೃಷ್ಟಿ ನೋಡ್ರಿ, ಸೂರ್ಯ ಶಾಶ್ವತವಾಗಿದ್ದಾನು ಅಲ್ಲಪ್ಪ? ಶಾಶ್ವತವಾಗಿ ಅಂದ್ರೆ ನಿಮ್ಮ ಅನುಭವದಲ್ಲಿ ಶಾಶ್ವತವಾಗಿದ್ದಾನೋ ಅಂತ ಪ್ರಶ್ನೆ. ಇದು ಯಾವಾಗಲೂ ಎಲ್ಲ ಪ್ರಶ್ನೆಗಳು ನಿಮ್ಮ ಅನುಭವಕ್ಕೆ ಸಂಬಂಧಪಟ್ಟದ್ದು. ಅಷ್ಟೇ, ನಿಮ್ಮ ಅನುಭವ ಕೇಳ್ತೇನೆ. ನೀವು ಸೂರ್ಯನ ಬಗ್ಗೆ, ನೀವು ಸೂರ್ಯನ ಬಗ್ಗೆ ಹೇಳಬೇಕಾದ್ರೂ ನಿಮ್ಮ ಅನುಭವದ ಮೂಲಕ ಹೇಳಬೇಕು ನೀವು. ಆಯ್ತಾ? ಅಷ್ಟೇ, ನಿಮ್ಮ ಅನುಭವದ ಬಗ್ಗೆ ಕೇಳ್ತೇನೆ ನಾನು. ನಾನು ಮಿಥ್ಯ ಸತ್ಯ ಮಿಥ್ಯ ವೇದಾಂತದಲ್ಲಿ ಸತ್ಯ ಮಿಥ್ಯ ಅಂತ ಹೇಳೋದು, ಬೇರೆ ಅನುಭವ ಅಲ್ಲ. ವೇದ ಹೇಳ್ತಾ ಇರೋದಲ್ಲ ಅದು, ನಿಮ್ಮ ಅನುಭವದಲ್ಲಿ ಏನಿದೆ ಅದು. ಆಯ್ತಾ? ಅರ್ಥ ಆಗ್ತೀಯಾ? ಆಗಲ್ಲ, ಆಗಿಲ್ಲ, ಆಗಿಲ್ಲ. ಆಯ್ತಾ? ಈಗ ನಮ್ದು ಅಂತ ಕೊಡ್ತೀವಿ, ಈಗ ಹಿಂದೆ ಒಂದು 20 ವರ್ಷ ಹಿಂದೆ ಇದ್ವು, ಅದೇ ನಾವೇ ಇವತ್ತು. ಆದ್ರೆ ಅದ್ ನಾನಲ್ಲ ಈಗ. ಅದು ಮಿಥ್ಯ, ಅದು ಮಿಥ್ಯ. ನಿಮ್ಮ ಅನುಭವಕ್ಕೆ ಏನೇನು ಬರ್ತದೆ ಅದ್ರ ಬಗ್ಗೆ ಕೇಳ್ತೇನೆ ಅಷ್ಟೇ, ನಾನು ಬೇರೆ ಯಾರೂ ಕೇಳ್ತೇನೆ. ಇವತ್ತು ಬರ್ತಾನೆ ನಮ್ಮ ನಮ್ಮ ಭಾಷೆಯಲ್ಲಿ, ಇವತ್ತಿಲ್ಲ ರಾತ್ರಿಗೆ, ನಾಳೆ ಬರ್ತಾನೆ. ಅದರಿಂದ ಮತ್ತೆ ಬರೋ ಅಲ್ಲಪ್ಪ. ನನ್ನ ಪ್ರಶ್ನೆ ಏನಂದ್ರೆ, ಬಾಲ್ಯ ಹೊಟ್ಟೋಯ್ತು, ಯವನ ಹೊಟ್ಟೋಯ್ತು, ಅಲ್ಲ ಅಲ್ಲ ಅದು ಮಿಥ್ಯ. ಅಲ್ಲೋ, ಅದು ಅಷ್ಟೇ, ಸೂರ್ಯನು ಅಷ್ಟೇ. ನಿಮ್ಗೆ ಕರೆಕ್ಟ್ ಅಲ್ಲ, ಅದಕ್ಕೆ ಬರ್ತೇನೆ ನಾನು ನಾಳೆ ಬರೋ ಸೂರ್ಯನ ಬಗ್ಗೆ ಬರ್ತೇನೆ. ಮೊದಲು ನಿಮಗೆ ಅಲ್ಲಲ್ಲ, ನಾನು ನಿಮ್ಮ ನಿಮ್ಮ ಪ್ರಶ್ನೆ ಕೇಳಿದ್ರೆ, ನಿಮಗೆ ಮೂರು ಅನುಭವ ಇದೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ಎಚ್ಚರ, ಸ್ವಪ್ನ, ಸುಷುಪ್ತಿ, ಈ ಮೂರು ಅವಸ್ಥೆಗಳಲ್ಲಿ ನಿಮ್ಗೆ ಸೂರ್ಯ ಕಾಣ್ತಾನ? ಈ ಮೂರು ಅವಸ್ಥೆ ಯಾ ಬರಕ್ ಆಗಲ್ಲ ಅಲ್ವಾ? ಅಲ್ಲಿ ವಿಮರ್ಶಾ ಶಕ್ತಿ ಹೋಯ್ತು, ಪ್ರಕಾಶ ಮಾತ್ರ ಇದೆ. ವಿಮರ್ಶಾ ಶಕ್ತಿ ಹೋದಾಗ ಇಲ್ಲ ಅದು. ಸೊ ಅದು ಮಾಯಾಪ್ರಪಂಚದಿಂದ ಬಂದದ್ದು, ಅದಕ್ಕೆ ವಿಮರ್ಶಾ ಶಕ್ತಿ ಅಂತ ಬಂದದ್ದು ಅಷ್ಟೇ. ಅದು ನಿಮ್ಮ ಗಾಢನಿದ್ದೆಯಲ್ಲಿ ಇದೆ, ಪ್ರಕಾಶ ಇದೆ, ವಿಮರ್ಶೆ ಇಲ್ಲ. ಸೊ ಸೂರ್ಯ ಕಾಣ್ತಾ ಇದ್ದೀವಿ ವಿಮರ್ಶಾ ಶಕ್ತಿಯಿಂದ. ನಿಮ್ಗೆ ಯಾವುದು ವಿಮರ್ಶಾ ಶಕ್ತಿಯಿಂದ ಕಾಣ್ತಾ ಇದ್ದಿಲ್ಲ, ಕಾಣಾಗುತ್ತೆ ಅಷ್ಟೇ, ಬರ್ತೇ ಹೋಗುತ್ತೆ. ಆಯ್ತಾ? ಸೂರ್ಯ ಮಿಥ್ಯ. ಸೊ ನಿಮ್ಮ ದೇಹ ಸತ್ಯನೋ ಮಿಥ್ಯನೋ? ದೇಹ ದೇಹ 10 ವರ್ಷಕ್ಕಾಗಿ ದೇಹ ಇದೆಯಾ? ಇವತ್ತಿದೆ, ಇವತ್ತಿರೋ ದೇಹ ನಾಳೆ ಇರ್ತದ? ಇರಲ್ಲ ತಾನೇ. ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಬದುಕಾಗುತ್ತೆ, ಇನ್ನೊಂದು ಸ್ವಲ್ಪ ಸಂಜೆ ಇದೆ, ಯೌವನ ಇತ್ತು. ಮನಸ್ಸು ಸತ್ಯನೋ ಮಿಥ್ಯನೋ? ಅಸತ್ಯ ಅಲ್ಲ, ಅಸತ್ಯ ಅಸತ್ಯಕ್ಕೆ ಹೋಗೋಣ ಆಮೇಲೆ. ಮನಸ್ಸು ಇದ್ದಾಗ ಕಾಣುತ್ತಾನೆ, ಇದ್ದಾಗ ಕಾಣುತ್ತೆ, ಬಟ್ ಇಲ್ಲ, ಅದು ಬೇರೆ ಪ್ರಶ್ನೆ. ದುಃಖ ಬಂತು ಇದೆ, ಸುಖ ಬಂತು ಇದೆ, ಹಾಗೆ. ಬಟ್ ಅದು ಸುಖನೂ ಯಾವಾಗಲೂ ಇರ್ತಾ ಇರಲ್ಲ, ದುಃಖ ಯಾವಾಗಲೂ ಇರ್ತಾ ಇರಲ್ಲ, ಶಾಶ್ವತವಾಗಿ ಇಲ್ಲ ಅದು. ಅದು ಸತ್ಯನೋ ಮಿಥ್ಯನೋ? ಸೊ ಗಾಡಿ ಗಾಯತ್ರಿ ಬಾಡಿ ಸತ್ಯ ಮಿಥ್ಯ, ಮೈಂಡ್ ಮಿಥ್ಯ. ಆಯಿತಾ? ಈಗ ಅಸತ್ಯದ ಬಗ್ಗೆ ಹೇಳ್ತೇನೆ. ತಣ್ಣಗಿರುವ ಬೆಂಕಿ, ಬೆಂಕಿ ತಣ್ಣಗಿದೆ, ಅದು ಅದು ಸತ್ಯನೋ ಮಿಥ್ಯನೋ ಅಸತ್ಯನೋ? ಅದು ಇಲ್ಲಿ ಸಾಧ್ಯನೇ ಇಲ್ಲ, ತಣ್ಣಗಿರೋ ಬೆಂಕಿ ಇಲ್ಲಿ ಸಾಧ್ಯ ಇಲ್ಲ. ಆಯಿತಾ? ಮಕ್ಕಳಾಗದಿರುವವರ ಮಕ್ಕಳಾಗದಿರೋ ಹೆಂಗಸಿನ ಮಗು, ಅದು ಸತ್ಯನೋ ಮಿಥ್ಯನೋ ಅಸತ್ಯನೋ? ಅಸತ್ಯ, ಇರಲಿ ಸಾಧ್ಯನೇ ಇಲ್ಲ ಅದು ಅಲ್ವಾ? ಸೊ ನಮಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲ. ನಮ್ಗೆ ಯಾವ ಸತ್ಯವೋ ಅದ್ರ ಬಗ್ಗೆ ಯೋಚನೆ ಇಲ್ಲ. ಯಾವುದು ಮಿಥ್ಯನೋ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕಷ್ಟೇ. ಅಜ್ಞಾನ, ನಮ್ಮ ಇಡೀ ಆತ್ಮಜ್ಞಾನ ಅಂದರೆ ಮಿಥ್ಯ ಏನಿದೆ ಅಂತ ತಿಳ್ಕೊಬೇಕಷ್ಟೇ. ದಿ ಹೋಲ್ ಪ್ರೊಸೆಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಈಸ್ ನಾಟ್ ಫೈಂಡಿಂಗ್ ದ ಟ್ರೂತ್. ಟ್ರೂತ್ ಈಸ್ ದೇರ್ ಆಲ್ರೆಡಿ. ವಾಟ್ ಈಸ್ ಇಲ್ಯೂಷನ್ ಮಿಥ್ಯ ಯು ಟು ರಿಮೂವ್. ಗೊತ್ತಾಯ್ತು? ಅಷ್ಟೇ ಆತ್ಮಜ್ಞಾನ ಅಂದರೆ. ಪರಬ್ರಹ್ಮ ಸತ್ಯ, ನಾನು ಇದ್ದೇನೆ, ನೀವು ಗಾಢ ನಿದ್ದೆಯಲ್ಲಿದ್ದೇನೆ, ಎಚ್ಚರ ಸ್ಥಿತಿಯಲ್ಲಿದ್ದೇನೆ, ಅವನೇನು ಹೋಗೋದೇ ಇಲ್ಲ. ಸೂರ್ಯ ಬರ್ತಾನೆ ಹೋಗ್ತಾನೆ, ದೇಹ ಬರುತ್ತೆ ಹೋಗುತ್ತೆ, ರೈಟ್? ಸೊ ಯಾವುದು ಬರುತ್ತೆ ಹೋಗುತ್ತೆ ಅದು ಮಿಥ್ಯ, ಯಾವುದು ಬರುವುದಿಲ್ಲ ಹೋಗುವುದಿಲ್ಲ ಅದು ಅಸತ್ಯ, ಯಾವುದು ಬಂದಾಗ ಕಾಣ್ತದೆ ಅದು ಮಿಥ್ಯ. ಅರ್ಥ ಆಗ್ತೀಯಾ? ಎಸ್ ಅನ್ನು. ಸೊ
ಸೊ ಮಿಥ್ಯ ಇದ್ದಾಗೆ ಕಾಣ್ತದೆ ಬಟ್ ಇಲ್ಲ. ಉದಾಹರಣೆಗೆ ಮರುಭೂಮಿಯಲ್ಲಿ ನೀರಿದೆ, ಅದು ಸತ್ಯನೋ ಅಸತ್ಯನೋ ಮಿಥ್ಯನೋ? ಮಿಥ್ಯ. ಇದ್ದ ಹಾಗೆ ಕಾಣ್ತದೆ, ಅಲ್ಲಿ ಕುಡಿಲಿಕ್ಕೆ ಆಗೋಲ್ಲ. ಆಯಿತಾ? ಸೊ ನಿಮ್ಮ ದೇಹ ಮಿಥ್ಯ ಅಂತ ಹೇಳ್ತೀರಾ, ಮನಸ್ಸು ಮಿಥ್ಯ ಅಂತ ಹೇಳ್ತೀರಾ, ಬುದ್ಧಿ ಮಿಥ್ಯ, ಪ್ರಪಂಚ? ಸೊ ಇವೆಲ್ಲ ಮಿಥ್ಯ. ಆಯ್ತಾ? ಸತ್ಯ ಯಾವುದಾಗಿದ್ರೆ, ಸತ್ಯ ಯಾವುದಾಗಿದ್ರೆ? ನಾನು ಎಚ್ಚರವಾಗಿದ್ದು ನಾನಿದ್ದೆ, ಕನಸಿನಲ್ಲಿ ನಾನಿದ್ದೆ, ಕಾಡಲಿದ್ದೆ ಇದೆ. ಆದರೆ ಎಚ್ಚರ ಸ್ಥಿತಿಯಲ್ಲಿ ಮಾತ್ರ ಆ ಸತ್ಯವನ್ನು ಮಿಥ್ಯ ಮಾಡಿಬಿಡ್ತೇವೆ ನಾವು. ಆ ನಾನು ಅನ್ನೋದನ್ನು ದೇಹ ಮಾಡಿಬಿಡ್ತೇವೆ ಎಚ್ಚರ ಸ್ಥಿತಿಯಲ್ಲಿ. ಗಾಡಿ ಇದ್ದೇ ಏನಾಗುದಿಲ್ಲ, ಎಚ್ಚರ ಸ್ಥಿತಿಯಲ್ಲಿ ಏನಾಗುತ್ತೆ, ನಾನು ಅನ್ನೋದು ದೇಹಕ್ಕೆ ಜೋಸ್ ಮಾಡಿ ಸತ್ಯ ಇದ್ದದ್ದು ಯಾವ ಸತ್ಯ ಇದ್ದರೆ ಮಿಥ್ಯ ಆರೋಪ ಮಾಡಿಬಿಡ್ತೇವೆ. ಎಲ್ಲಿ ನೀರಿಲ್ಲ ಅಲ್ಲಿ ನೀರಿದ್ದ ಕಾಣುತ್ತೆ. ಮೇಕಿಂಗ್ ಕಂಡೀಷನ್ ವಿ ಕನ್ವರ್ಟ್ ದಟ್ ನಾನು ಇನ್ ಟು ಬಾಡಿ, ಮಿಥ್ಯ ಆರೋಪ ಆಗ್ಬಿಡ್ತದೆ ಅದಕ್ಕೆ. ಆಯಿತಾ? ಎಚ್ಚರ ಸ್ಥಿತಿ ಮಾತ್ರ. ಸೊ ಹಾಗಾಗಿಬಿಟ್ಟು ಮುಕ್ತಿ ಬರಬೇಕಾದ್ರೆ ನಿಮ್ಗೆ ಎಚ್ಚರ ಸ್ಥಿತಿನೇ ಬರಬೇಕು. ಯಾವುದು ಮಿಥ್ಯವೋ ಅದನ್ನು ಜ್ಞಾನಪೂರ್ವಕವಾಗಿ ತಿಳ್ಕೊಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ನೀವು ಯಾರು ನಾನು ಸಮಾಧಿಗೆ ಹೋಗಿ ತಿಳ್ಕೊಂಡ್ರೆ ಆಗಲ್ಲ, ಯಾಕಂದ್ರೆ ಅದು ಆಲ್ಟರ್ ಸ್ಟೇಟ್. ಗೊತ್ತಾಯ್ತಾ? ಅವ್ರು ಮಹಾನ್ ಭಾವರಪ್ಪ ಅವ್ರು ಸಮಾಧಿಗೆ ಹೋಗ್ಬಿಟ್ರು ಅಂದರೆ ಅರ್ಥ ಅವ್ರಿಗೇನು ಅವ್ರಿಗೂ ಏನೂ ಆಗಿಲ್ಲ ಅಂತ. ಆಯಿತಾ? ಸಮಾಧಿ ಸ್ಥಿತಿ ಅಂದರೆ ನಿಮಗೆ ಹೆಚ್ಚು ಕಡಿಮೆ ಈ ಎಚ್ಚರ ಸ್ಥಿತಿನ ಬಿಟ್ಟು ಬೇರೆ ಕಡೆ ಹೋದ್ರಿ. ಸೊ ಆವಾಗ ಎಚ್ಚ ಬೇರೆ ಸ್ಥಿತಿಯಲ್ಲಿ ನಿಮ್ಗೆ ಏನು ಕಾಣೋದು ಗೊತ್ತಾಗಲ್ಲ, ಯಾಕಂದ್ರೆ ನಿಮ್ಮ ಅಜ್ಞಾನ ಸುರುವಾದಲ್ಲಿ ಎಚ್ಚರ ಸ್ಥಿತಿಯಲ್ಲಿ ಮಿಥ್ಯವನ್ನು ಸತ್ಯದ ಮೇಲೆ ಆರೋಪ ಮಾಡಿದಲ್ಲಿ ಸೊ ಸಮಸ್ಯೆ ಎಲ್ಲಿದೆ ಅಲ್ಲಿ ಪರಿಹಾರ ಬೇಕು. ಕ್ಯಾನ್ಸರ್ ಎಲ್ಲಿದೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ನೀವು ಹೊಟ್ಟೆ ಕ್ಯಾನ್ಸರ್ ಕಾಲಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದೇನು ಎತ್ತಿಗೆ ಜ್ವರ ಅಂದರೆ ಎಮ್ಮೆಗೆ ಬರೆ ಕೊಟ್ಟರೆ ಹಾಗಾಗತ್ತದು. ಸೊ ಹಾಗಾಗಿಬಿಟ್ಟು ಎಲ್ಲ ವೇದಾಂತ ಹೇಳುತ್ತದೆ ಜ್ಞಾನದ ಮೂಲಕ ಎಚ್ಚರ ಸ್ಥಿತಿಯಲ್ಲಿ ಮಿಥ್ಯಾರೋಪವನ್ನು ನಿವಾರಣೆ ಮಾಡಿ ಸತ್ಯ ಉಳ್ಕೊಳ್ಳೋದು ಅಂತ ಹೇಳುತ್ತಷ್ಟೇ, ಮತ್ತಿರಲಿಲ್ಲ. ನೀವೇನು ಹೋ ನಾನು ಧ್ಯಾನ ಮಾಡಿ ಸಮಾಧಿ ಹೋಗಿ ಏನು ಕಂಡುಕೊಳ್ತೇನೆ ಅಲ್ಲ. ಅರ್ಥ ಆಯ್ತಾ? ಸಮಾಧಿಯ ಕೂಡ ಒಂದು ಮನಸ್ಸಿನ ಒಂದು ಸ್ಥಿತಿ. ಹೇಗೆ ಎಚ್ಚರ ಸ್ವಪ್ನ ಸುಷುಪ್ತಿ ಆಗಿದೆಯೋ, ಜಾಗೃತ ಸ್ವಪ್ನ ಸುಷುಪ್ತಿ ಇದೆಯೋ, ಸಮಾಧಿ ಕೂಡ ಒಂದು ಮನಸ್ಸಿನ ಸ್ಥಿತಿ ಅಷ್ಟೇ. ಅದು ಮನಸ್ಸಿನ ಸ್ಥಿತಿಯಿಂದ ನಿಮಗೆ ಜ್ಞಾನ ಬರುವುದಿಲ್ಲ. ಜ್ಞಾನ ಎಲ್ಲಿ ಬರ್ತದೆ? ಎಚ್ಚರ ಸ್ಥಿತಿಯಲ್ಲಿ ಗುರುವಿನ ಮುಖಾಂತರ ಆತ್ಮವಿಚಾರ ಮಾಡಿದಾಗ ಮಿಥ್ಯಾರೋಪ ಹೋಗ್ಬಿಟ್ಟು ಸತ್ಯ ಜ್ಞಾನ ಬರ್ತದೆ. ಅದಕ್ಕೋಸ್ಕರ ಶಂಕರಾಚಾರ್ಯ ಹೇಳಿದರು ಜ್ಞಾನದಿಂದಲೇ ಮುಕ್ತಿ ಅಂತ, ಬೇರೆ ಯಾವುದರಿಂದ ಮುಕ್ತಿ ಇಲ್ಲ ಅಂತ. ಜ್ಞಾನ ಬರಬೇಕಾದ್ರೆ ನಿಮ್ಗೆ ಎಚ್ಚರದಲ್ಲಿ ಬರಬೇಕು, ಕನಸಲ್ಲಿ ಬರಲ್ಲ, ಗಾಢ ನಿದ್ದೆಯಲ್ಲಿ ಬರಲ್ಲ. ಆಯಿತಾ? ನೀವು ಇದನ್ನು ಯಾವಾಗ ಹೇಗೆ ಬರ್ತದೆ, ನೀವು ಅದನ್ನು ಸರಿಯಾಗಿ ಅದಕ್ಕೆ ಆತ್ಮವಿಚಾರ ಅಂತ ಹೇಳೋದು ಪ್ರಶ್ನೆ ಮಾಡಿದಾಗ, ಒಬ್ಬ ರಿಯಲೈಸ್ ಮಾಸ್ಟರ್ ಪ್ರಶ್ನೆ ಮಾಡಿದಾಗ ಆ ಅಜ್ಞಾನ ನಿವಾರಣೆ ಆಗ್ತದೆ, ಸತ್ಯ ಜ್ಞಾನ ಮೂಡಿಬರ್ತದೆ. ಅದೇ ದಾರಿ. ಓಹೋ ಇಲ್ಲ, ನಾನು 15 ಯಾರೋ ಒಬ್ಬರು 15 ವರ್ಷ ತಪಸ್ಸು ಮಾಡಿದ್ರು, 15 ವರ್ಷ ಧ್ಯಾನ ಮಾಡಿದ್ರು, ನನಗೂ ಜ್ಞಾನ ಬರುತ್ತೆ ಬರಲ್ಲ. ಓಕೆ? ಬಿಕಾಸ್ ಜ್ಞಾನ ಬರೋದು ನಿಮ್ಮ ಮಿಥ್ಯಾರೋಪವನ್ನು ನೀವು ಡಿನೈ ಮಾಡಬೇಕು. ಯಾವಾಗ? ವೇಕಿಂಗ್ ಕಂಡೀಷನಲ್ಲಿ. ದೆನ್ ಆಫ್ಟರ್ ದಟ್ ಯು ಕ್ಯಾನ್ ಮೆಡಿಟೇಟ್. ಅದ್ರ ನೀವು ಮೆಡಿಟೇಟ್ ಮಾಡಿದ್ರೆ ಏನು ಮಾಡ್ತೀರಿ, ಏನು ಬರ್ತದೆ, ಏನು ಲೈಟ್ ಬರ್ತದೆ? ಅರ್ಥ ಆಗ್ತೀಯಾ? ಯು ಅಂಡರ್ಸ್ಟುಡ್? ಸೊ ದ ವಿಸ್ಡಮ್ ಹ್ಯಾಸ್ ಟು ಕಮ್ ಓನ್ಲಿ ಬೈ ಲಿಸ್ನಿಂಗ್ ಟು ಯರ್ ರಿಲ್ಯಾಕ್ಸ್ ಮಾಸ್ಟರ್ ಥ್ರೂ ಆತ್ಮವಿಚಾರ. ದಟ್ ಲಿಬರೇಟ್ಸ್ ಯು, ಫ್ರೀಸ್ ಯು ಫ್ರಮ್ ಮಿಥ್ಯಾರೋಪ. ದಟ್ ಮೀನ್ಸ್ ದ ಫಾಲ್ಸ್ಹುಡ್ ವಿಚ್ ಇಸ್ ಸೂಪರ್ ಇಂಪೋಸ್ಡ್ ಆನ್ ದಿ ಸೆಲ್ಫ್. ಆತ್ಮದ ಮೇಲೆ ಮಿಥ್ಯಾರೋಪ ಯಾವಾಗುತ್ತೆ? ಎಚ್ಚರ ಸ್ಥಿತಿಯಲ್ಲಿ. ವೇಕಿಂಗ್ ಕಂಡೀಷನ್ ಕ್ರಿಯೇಟ್ಸ್ ದ ಫಾಲ್ಸ್ಹುಡ್. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದಿ ಇಂಟಲೆಕ್ಟ್. ದಿ ಫಾಲ್ಸ್ಹುಡ್ ಈಸ್ ಸೂಪರ್ ಇಂಪೋಸ್ಡ್. ದಟ್ಸ್ ಆಲ್. ಆಯಿತಾ? ಇದು ಮಿಥ್ಯಾರೋಪ ತೆಗೆದುಕೊಳ್ಳೆ ಮತ್ತು ಸತ್ಯ ಕಂಡುಕೊಂಡ್ಬಿಡ್ತಾ ನಮಗೆ ಆತ್ಮ ಮಾತ್ರ ಉಳ್ಕೊಳ್ತಾ? ಇನ್ನೊಂದು ಮಿಥ್ಯ ಹೇಳ್ಬಿಡ್ತಾನೆ, ಸೂರ್ಯ ಪೂರ್ವದ ಉದಯ ಆಗಿ ಪಶ್ಚಿಮದಲ್ಲಿ ಮುಳುಗ್ತಾನೆ, ಇದು ಸತ್ಯನೋ ಮಿಥ್ಯನೋ? ಯಾಕೆ ಅವನು ಉದಯ ಆಗೋದ್ರೆ ಸುಟ್ಟು ಹುಟ್ಟು ಮುಳುಗುದಿಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗೋದವರು. ಸನ್ ರೈಸ್ ಇಂದ ಈಸ್ಟ್ ಆ್ಯಂಡ್ ಸೆಟ್ಸ್ ಇಂದ ಬೆಸ್ಟ್. ಓಕೆ? ಆವಾಗ ಗುರುಗಳು ಬಂದು ಹೇಳ್ತಾರೆ, ಇಲ್ಲಪ್ಪ ಸೂರ್ಯ ಭೂಮಿ ಸುತ್ತ ಹೋಗ್ತಾ ಇಲ್ಲ, ಸೂರ್ಯ ಮುಳುಗುದಿಲ್ಲ, ಎಚ್ಚರ ಆಗೋದಿಲ್ಲ, ಭೂಮಿ ತಿರುಗುತ್ತೆ ಅಂತ ಹೇಳ್ತಾರೆ. ದಿ ಮಾಸ್ಟರ್ ಟೆಲ್ಸ್ ಅರ್ತ್ ಈಸ್ ಗೋಯಿಂಗ್ ರೌಂಡ್ ದಿ ಸನ್. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್, ಗುರುಜಿ ಐ ರಿಯಲೈಸ್ಡ್ ಯು ಟೋಲ್ಡ್ ದ ಟ್ರೂತ್. ಓಕೆ? ವಾಟ್ ಟ್ರೂತ್? ಸನ್ ಈಸ್ ಅರ್ತ್ ಈಸ್ ಗೋಯಿಂಗ್ ರೌಂಡ್ ದಿ ಸನ್, ಭೂಮಿ ಸೂರ್ಯನ ಸುತ್ತ ಹೋಗ್ತಾ ಇದೆ. ಟುಮಾರೋ ಮಾರ್ನಿಂಗ್ ಐ ವಾಂಟ್ ಟು ಸೀ ಅರ್ತ್ ಗೋಯಿಂಗ್ ರೌಂಡ್ ದಿ ಸನ್, ಅದರ್ವೈಸ್ ಐ ಆಮ್ ನಾಟ್ ರಿಯಲೈಸ್ಡ್. ದೆನ್ ವಾಟ್ ಶುಡ್ ಗುರುಜಿ ಡೂ? ವಾಟ್ ಶುಡ್ ವಿ ಡೂ?
that Guruji doesn't exist, he has committed suicide already. How to show earth is going around the sun? You have to, through your Jnana Drishti, with the clarity of understanding, you have to realize, oh, this is the falsehood. That's called Jnana Drishti. It's not physical sight. Your understanding has to become clear. It's called Jnana Drishti. No. Tomorrow I want to see Atma. Then only I am realized. No, I am not realized because I have not seen the Atma. So these are all mithya. Atma can never be seen. You can only see the falsehood. Okay, Satya, yavaru kanni kaanudilla, Atma nim kanni kaanudilla. Adu cinema dalli matra. Avaru Atma bantu mele koyitu oyi anta belaku bantu ella hoytadu TV alli matra. Atma nim kanni kaanude illa. Atma you can never see. It's the invisible power. Okay, what is visible is always mithya. Right? So now if you have hopes that one day this mithya will go and satya will shine, I will see the satya, then it's false. You can only remove the ignorance, you cannot show the truth. Satya kaanlik aagudilla. It's not concrete. It is you. You are the seer. Arthaita? Hundred and I would do.